ನಮಸ್ಕಾರ. ನಮ್ಮ ಇವತ್ತಿನ ಅತಿಥಿ ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಹಾಗೆಯೇ ಆಗುಂಬೆ ಕಾಳಿಂಗ ಫೌಂಡೇಶನ್ ಸ್ಥಾಪಕರು, ಕಿಂಗ್ ಕೋಬ್ರಾ ಸ್ಪೆಷಲಿಸ್ಟು ಆಗಿರುವಂತಹ ಪಿ ಗೌರಿ ಶಂಕರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಕಿಂಗ್ ಕೋಬ್ರಾದ ಜೊತೆಗೆ ಸಾಕಷ್ಟು ಸಮಯದಿಂದ ಕೂಡ ನೀವು ಒಂದು ಒಡನಾಟವನ್ನು ಹೊಂದಿದ್ರ, ಹಾವುಗಳ ಜೊತೆ ಒಡನಾಟವನ್ನು ಹೊಂದಿದ, ಎರಡು ದಶಕದಿಂದಲೂ ಕೂಡ ಅವುಗಳ ಒಂದು ಬದುಕು ಹೇಗಿರುತ್ತೆ, ಯಾವ ರೀತಿಯಾಗಿ ಬದುಕನ್ನು ಸವಿಸುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಹೇಗಿರುತ್ತೆ, ಅವುಗಳ ಸ್ಪೆಷಾಲಿಟೀಸ್ ಏನು, ಇವೆಲ್ಲದರ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದೀರಾ. ಈ ರಿಸ್ಕ್ ಹೇಗೆ ತಗೊಂಡ್ರಿ ಅಂತ. ಚಿಕ್ಕವನಿಂದನೂ ಕಾಡಲ್ಲೇ ಇರಬೇಕು, ಪರ್ಟಿಕ್ಯುಲರ್ಲಿ ಮಳೆ, ಏನು ವೆಸ್ಟರ್ನ್ ಗಾಟ್ಸ್ ಮಲೆನಾಡಲ್ಲಿ ಆ ಒಂದು ಮಳೆ, ಆ ಒಂದು ಕಾಡು, ಆ ಹಾವುಗಳು, ಆ ಪ್ರಾಣಿಗಳು ತುಂಬ ಇಷ್ಟ ಇದ್ವು. ಸೊ ಕನಸಲ್ಲೂ ಅದನ್ನೇ ಕಾಣ್ತಿದ್ದೆ, ಯಾವಾಗಲೂ ಅಲ್ಲೇ ಇರಬೇಕು ಅಂತ. ಸೊ ಈ ದೊಡ್ಡ ದೊಡ್ಡ ಕಂಪ್ನಿ ಆಗಲಿ, ಒಂದು ಫ್ಯಾಕ್ಟ್ರಿ ಆಗಲಿ, ಒಂದು ಡಾಕ್ಟರ್ ಇಂಜಿನಿಯರ್ ಮಾಡುವಂಥ ಯಾವಾಗಲೂ ಯೋಚನೆ ಮಾಡಿರಲಿಲ್ಲ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಬಿ ಇನ್ ದಿ ವೈಲ್ಡ್, ಇನ್ ಪರ್ಟಿಕ್ಯುಲರ್ ವೆಸ್ಟರ್ನ್ ಗಾಟ್ಸ್. ಹೇಗೆ ಬಂತು, ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ. ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಯಾರು ಇಲ್ಲ, ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಬಿ ಎ ವೈಲ್ಡ್ ಲೈಫ್ ಬಯಾಲಜಿಸ್ಟ್. ಮನೆಯಲ್ಲಿ ಸಪೋರ್ಟ್ ಮಾಡಿದ್ರ? ಖಂಡಿತ ಮಾಡ್ತಾ ಇರಲಿಲ್ಲ. ಏನಪ್ಪ ಏನು ಮಾಡ್ತಾನೆ ಮಗ ಅಂತ. ಹೌದು, ಅವ್ರಿಗೆ ಎಷ್ಟು ಆಗಿತ್ತಂದರೆ ಮನೇಲಿ ಯಾರಾದರೂ ಬಂದರೆ ನನ್ನ ಬಗ್ಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಅವ್ರಿಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಏನಂತ ಇಂಟ್ರೊಡ್ಯೂಸ್ ಮಾಡೋದು. ಈಗ ದೊಡ್ಡ ಮಗ ಆದರೆ ಇದು ಮಾಡ್ತಾ ಇದ್ದಾನೆ, ಚಿಕ್ಕ ಮಗ ಇದು ಮಾಡ್ತಾ ಇದ್ದಾನೆ, ಎರಡನೇ ಮಗ ಹಾವು ಹಿಡಿತಾ ಇದ್ದಾನೆ, ಹಾವು ಜೊತೆ ಮಾಡ್ತಾ ಇದ್ದಾನೆ ಅಂದರೆ ಇಟ್ಸ್ ಎ ಕಂಪ್ಲೀಟ್ಲಿ ನ್ಯೂ ಪ್ರೊಫೆಷನ್. ಆ ಟೈಮಲ್ಲಿ 20 ವರ್ಷಕ್ಕಿಂತ ನಮಗೆ ಗೂಗಲ್ ಇರಲಿಲ್ಲ, ಡಿಸ್ಕವರಿ ನ್ಯಾಷನಲ್ ಇರಲಿಲ್ಲ, ಬರೀ DD ಮಾತ್ರ ಇದ್ವು. ಸೊ ನಮ್ಮ ಒಂದು ಪ್ರೊಫೆಷನ್ ಯಾರಿಗೂ ಗೊತ್ತಿರಲಿಲ್ಲ, ನನ್ನ ಇಂಟ್ರೆಸ್ಟು ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಅ ಟಫ್ ಟೈಮ್ fighting against the odd and establishing yourself. When I started rescuing snakes when I was in school, I visited a snake park, and that's where I saw the king cobra for the first time. It's a very huge snake. I couldn't imagine a snake that size. And I don't know, I think I locked my eyes with the king cobra there, and I realized how intelligent they are, or how smart they are compared to other snakes. ಸಾಕಷ್ಟು ವರ್ಷ ಬೇಕಾಯ್ತಾ? ಹೌದು, ಕನ್ವಿನ್ಸ್ ಮಾಡೋಕ್ಕೆ ತುಂಬ ವರ್ಷ ಬೇಕಾಯಿತು. ಪ್ಲಸ್ ಎಸ್ಟಾಬ್ಲಿಷ್ ಆಗೋಕ್ಕೂ ತುಂಬ ಟೈಮ್ ತೊಗೊಳ್ತು, ಯಾಕಂದರೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ, ಒಂದು ಇಮೇಲ್ ಮಾಡೋಕ್ಕಾಗೋದಿಲ್ಲ. ನಾನು ಚೆನ್ನೈ ಸ್ನೇಕ್ ಕ್ರೊಕಡೈಲ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಮಿಸ್ಟರ್ ವಿಟೇಕರ್ ಅಂತಿದ್ರು, ಅವ್ರನ್ನ ಮೀಟ್ ಮಾಡೋಕ್ಕೆ 4 ಸಲ ಹೋಗಬೇಕಾಗಿತ್ತು. 5ನೇ ಸಲ ಮೀಟ್ ಮಾಡಿದೆ. ಇವಾಗಂದರೆ ಒಂದು ಫೋನ್ ತೊಗೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಬೋದು, ಇಲ್ಲ ಇಮೇಲ್ ಮಾಡೋದಿಲ್ಲ, ವಾಟ್ಸಪ್ ಮಾಡ್ಬೋದು, ಅಲ್ಲ ಅವಾಗ ಏನಿರಲಿಲ್ಲ. ಇಟ್ ಟುಕ್ ಅ ಲಾಂಗ್ ಟೈಮ್ ಟು ಗೆಟ್ ಇನ್ ಟಚ್ ವಿತ್ ರೈಟ್ ಪೀಪಲ್. ಮತ್ತು ಇಲ್ಲಿ ಮೊಹಮ್ಮದ್ ಅನೀಸ್ ಅಂತಿದ್ರು ಆಗ, ಸೊ ಹೀ ಸಪೋರ್ಟೆಡ್ ಮಿ ಅ ಲಾಟ್ ಆ ಟೈಮಲ್ಲಿ. ಇಲ್ಲಾಂದರೆ ಸರ್ವೈವ್ ಆಗೋದಿಲ್ಲ ನಾವು. ಒಂದು 25-28 ಒಳಗಡೆ ಇಫ್ ಯು ಡೋಂಟ್ ಡೂ ಇಟ್ ಪ್ರೊಫೆಷ್ನಲಿ, ಹಾವುಗಳ ಜೊತೆ ತುಂಬ ಜನ ಸತ್ತು ಹೋಗ್ತಾರೆ ಆ ಟೈಮಲ್ಲಿ. ಸೊ ಐ ಥಿಂಕ್ ಐ ಸರ್ವೈವ್. ಆ ಟೈಮಲ್ಲೇ ನಾವು ತೆಗೆದುಕೊಳ್ಬೇಕಾಗುತ್ತೆ, ಏನೇ ರಿಸ್ಕ್ ತಗೊಳ್ಬೇಕು. ರಿಸ್ಕ್ ಅಂದರೆ ಆ ಟೈಮಲ್ಲಿ ನಾವು ಜಾಗೃತಿ ಒಂದು ಇದ್ದರೆ, ಪ್ರೊಫೆಷ್ನಲಾಗಿ ಮಾಡಿದ್ರೆ ನಾವು ಅದನ್ನು ರಿಸ್ಕ್ನ ದಾಟ್ತೀವಿ. ಇಲ್ಲ ಅಂದರೆ ತುಂಬ ಜನ ಅಲ್ಲೇ ಆಟ ಆಡೋದಾಗಲಿ, ಅದರನ್ನು ಬೇರೆ ಜಾವದಿಂದ ಹ್ಯಾಂಡಲ್ ಮಾಡೋದಾಗಲಿ ಕಚ್ಚಿಸ್ಕೊಂಡು. ಇತ್ತೀಚೆಗಂತೂ ತುಂಬ ಈ ಫೇಸ್ಬುಕ್, ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಫೋಸ್ ಕೊಡೋಕೆ ಹೋಗಿ, ಏನೋ ವಿಡಿಯೋ ತೊಗೊಳಕ್ಕೆ ಹೋಗಿ ಕಚ್ಚಿಸ್ಕೊಂಡು, ಏನೋ ಅನ್ನೆಸೆಸರಿ, ಪೀಪಲ್ ಆರ್ ಡೈಯಿಂಗ್. ಎಷ್ಟೋ ಜನರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ ಅಂತೇಳಿ, ಏನಾಗುತ್ತೆ ಏನು ಅಂತ. ಆಮೇಲೆ ಇನ್ನೊಂದು ಕಡೆ ಇಲ್ಲ, ನಾವು ಕೂಡ ಏನೂ ಆಗೋದಿಲ್ಲ ಹಾವುಗಳ ಜೊತೆ ಇದೆ, ಅದನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಪ್ರೊಫೆಷ್ನಾಗಿ ಕಲ್ತ್ಕೊಳ್ಳೋದಿಲ್ಲ ಈ ಹುಡುಗರು. ಈಗ ಇತ್ತೀಚೆಗೆ ಏನಾಗುತ್ತೆ ಅಂದರೆ, ಒಂದು ಹಾವು ಹಿಡಿದಾಗ ಏನಾಗುತ್ತೆ, ನಿಮ್ಮ ಲಕ್ ಚೆನ್ನಾಗಿತ್ತು, 5ನೇ ಹಾವು ಹಿಡಿದಾಗಲೂ ಚೆನ್ನಾಗಿತ್ತು, 10ನೇ ಹಾವು ಹಿಡಿದಾಗಲೂ ಚೆನ್ನಾಗಿತ್ತು, ಬಟ್ ದೆರ್ ವಿಲ್ ಬಿ ಒನ್ ಪರ್ಟಿಕ್ಯುಲರ್ ಸ್ನೇಕ್, ಸಿಚುವೇಶನ್ ಕರೆಕ್ಟಾಗಿರಲಿಲ್ಲ, ಅವ್ರು ಸರಿಯಾಗಿ ಹಿಡಿದಿಲ್ಲ, ಇಲ್ಲ ಡಿಸ್ಟ್ರಾಕ್ಷನ್ಸ್. ಪರ್ಟಿಕ್ಯುಲರ್ಲಿ ಫೋಟೋಸ್, ಈಗ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ 2015 ನಮ್ಮ ಒಳ್ಳೆ ಪರಿಚಯದವರು, ಅವರು ಕುದುರೆಮುಖ ಕಡೆ ಹಿಡಿದು ಕೈಯಲ್ಲಿ ಹಿಡ್ಕೊಂಡಿದ್ರು, ಯಾರು ಫ್ಲ್ಯಾಶ್ ಬಂತು, ಏನೋ ಫೋಟೋ ತೆಗೆದಾಗ ಡಿಸ್ಟ್ರಾಕ್ಟ್ ಆಗಿ ಅವ್ರ ಕೈಗೆ ಕಚ್ಚಿಬಿಡ್ತು. ಸೊ ಬೇರೆಯವ್ರು ಮಾಡೋ ಮಿಸ್ಟೇಕಲ್ಲೇ ಆಗುತ್ತೆ, ಇಲ್ಲಿ ನೀವೇ ಅದಕ್ಕೆ ಪೋಸ್ ಕೊಟ್ಟಾಗ ಸರಿಯಾಗಿ ಮಾಡಿಲ್ಲ ಅಂದು ಕಚ್ಚಿಸ್ಕೊಡ್ಬೋದು. ಈ ಥರ ಆಕ್ಸಿಡೆಂಟ್ಸ್ ತುಂಬ ಆಗ್ತಾ ಇದೆ. ನೀವು ಹೇಳಿದ ಚಿಕ್ಕಂದಿಂದನೂ ಕೂಡ ನನಗೆ ಆಸಕ್ತಿ ಇತ್ತು ಅಂತ ಹೇಳಿ, ಆ ಟೈಮಲ್ಲಿ ಹೇಗೆ ಇದನ್ನು ಬೆಳೆಸುವಂಥ ಪ್ರವೃತ್ತಿ ಹೇಗೆ ಬಂತು ನಿಮಗೆ, ಅಥವಾ ಏನಾದರೂ ಮೊದಲೇ ಹಾವುಗಳನ್ನು ನೋಡಿ ಈ ಥರ ಹೇಗಿರುತ್ತೆ ಅನ್ನೋದೊಂದು ಇಂಟ್ರೆಸ್ಟ್ ಇತ್ತ? ಇತ್ತು, ಇಂಟ್ರೆಸ್ಟ್ ಇತ್ತು, ಬಟ್ ಅವಾಗ ಬರ್ತಾ ಇದ್ದಿದ್ದು ಡಾಕ್ಯುಮೆಂಟ್ರೀಸ್ ಅಂದರೆ ಬರೀ ನಮ್ಮ DD ದೂರದರ್ಶನ ಮಾತ್ರ, ಅದು ಬಿಟ್ಟರೆ ಬೇರೆ ಕಲೀಲಿಕ್ಕೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಈಗ ಹೌ ಟು ಹ್ಯಾಂಡಲ್ ಅ ಸ್ನೇಕ್ ಅಂತ ನಾವು ಗೂಗಲ್ ಮಾಡಿದ್ರೆ ಎಲ್ಲ ಬರುತ್ತೆ, ನಮ್ಮದು ಬರುತ್ತೆ ಪಿಕ್ಚರ್ಸ್, ನಮ್ದು ಆಮೇಲೆ ವೀಡಿಯೋಸ್ ನಮ್ಮದೇ ನೋಡಿ ಕೆಲವರು ಕಲಿಕೆ ಪ್ರಯತ್ನ ಮಾಡ್ತಾರೆ, ಬಟ್ ನಮ್ಗೆ ಆ ಥರ ಆಪ್ಷನ್ ಇರಲಿಲ್ಲ. ಸೊ ವಾಟ್ ಎವರ್ ಯು ಡೂ, ಯು ಹ್ಯಾವ್ ಟು ಇನ್ವೆಂಟ್ ಯುವರ್ ಓನ್ ಟೆಕ್ನಿಕ್.
ಆ ರೀತಿ ನಾನು ಮೊದಲನೇ ಹಾವಿಡ್ದಿದ್ದು ನಾನು 9th ಕ್ಲಾಸ್ ಇದ್ದಾಗ. ಸೊ ಅದೊಂದು 13-14 ಇಯರ್ಸ್ ಅಲ್ಲಿ. ಸೊ ಲಕ್ಕಿ ದಟ್ ವಾಸ್ ಅ ನಾನ್ ವೆನಮಸ್. ಅದು ನಾನ್ ವೆನಮಸ್ ಅಂದ್ರೆ ವಿಷ ಇರೋದು ವಿಷ ಇಲ್ದಿರೋದು ಗೊತ್ತಿರಲಿಲ್ಲ. ಬಟ್ ಯಾವುದೇ ಒಂದು ಹಾವು ಕಾಣಿಸ್ಕೊಂಡಾಗ ಅದನ್ನು ವಿಷ ಇರುವ ಹಾವು ಅಂತಾನೆ ನಾವು ಫಸ್ಟ್ ಅನ್ಕೊಂಡು ಹಿಡಿಬೇಕಾಗತ್ತೆ. ಸೊ ದಟ್ಸ್ ಹೌ ಐ ಕ್ಯಾಪ್ಚರ್ಡ್. ಸೊ ಗ್ರ್ಯಾಜುಲಿ ಐ ಸ್ಟಾರ್ಟೆಡ್ ಕ್ಯಾಚಿಂಗ್. ದಟ್ಸ್ ವೆನ್ ಇವರು ಅನೀಸ್ ಅವ್ರನ್ನ ಮೀಟ್ ಮಾಡಿದೆ. ದೆನ್ ಹೀ ಟಾಟ್ ಮೀ ಪ್ರೊಫೆಷನಲ್ ಸ್ಕಿಲ್ಸ್. ಅದಾದಮೇಲೆ ಗ್ರ್ಯಾಜುಯೇಟ್ ಆಗಿ ನಾನು ಕ್ರಾಕ್ ಬ್ಯಾಂಕ್ ಹೋದೆ. ಅಲ್ಲಿ ಮಿಸ್ಟರ್ ವಿಟೇಕರ್ ಜೊತೆ ತುಂಬ ವರ್ಷ ಕೆಲಸ ಮಾಡಿದೆ. ಮತ್ತು ಅಲ್ಲಿ ಇರುಲಸ್ ಇದ್ದಾರೆ. ಇರುಲಸ್ ಆರ್ ದ ಟ್ರೈಬಲ್ ಪೀಪಲ್. ಸುಮಾರು 200-300 ವರ್ಷದಿಂದ ಅವರು ಬರೀ ಏನೋ ಹಂಟರ್ ಗ್ಯಾದರರ್ಸ್ ಅಂತಾರಲ್ಲ, ಕಾಡಲ್ಲೇ ಇದ್ದು ಏನು ಸಿಗುತ್ತೋ ಅದನ್ನು ಹಂಟ್ ಮಾಡಿ ತಿನ್ನೋರು. ಅವರು ಈ ಸ್ಕಿನ್ ಇಂಡಸ್ಟ್ರಿ ಬಂದಾಗ ಹಾವುಗಳನ್ನ ಹಿಡಿದು ಸ್ಕಿನ್ ಇಂಡಸ್ಟ್ರಿಗೆ ಕೊಡ್ತಿದ್ರು ಬಿಫೋರ್ 1972 ಬ್ಯಾನ್ ಮಾಡೋಕ್ಕೆ ಮುಂಚೆ. ಸೊ ದೇ ಆರ್ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕರ್ಸ್ ಆಫ್ ಸ್ನೇಕ್ಸ್. ಸೊ ಅವ್ರ ಜೊತೆ ಕೆಲವು ವರ್ಷಗಳು ನಾನು ಸ್ಪೆಂಡ್ ಮಾಡಿದೆ. ಸೊ ಐ ಲರ್ನ್ಡ್ ಓವರ್ ದಿ ಇಯರ್ಸ್ ವಿತ್ ಸೋ ಮೆನಿ ಎಕ್ಸ್ಪರ್ಟ್ಸ್ ಅರೌಂಡ್ ಅಕ್ರಾಸ್ ದಿ ವರ್ಲ್ಡ್. ಯಾವ ದೇಶಗಳನ್ನ ಸುತ್ತಾಡಿದಿರಾ ಈ ಹಾವುಗಳಿಗೋಸ್ಕರ? ಹೌದು, ಸುಮಾರು 15 ದೇಶಕ್ಕಿಂತ ಹೆಚ್ಚಾಗಿ ಸುತ್ತಾಡಿದ್ದೇನೆ ಬರೀ ಹಾವುಗಳಿಗೋಸ್ಕರ. ಮತ್ತೆ ಟೂರಿಸ್ಟ್ ಸ್ಪಾಟ್ಸ್ಗೆ ಹೋಗೋದಿಲ್ಲ. ನೋ ಎಂಟರ್ಟೈನ್ಮೆಂಟ್, ಫೋಕಸ್ ಇಸ್ ಜಸ್ಟ್ ಆನ್ ಸ್ನೇಕ್ಸ್. ಝೂಸ್, ಸ್ನೇಕ್ ಪಾರ್ಕ್ಸ್, ಅವ್ರ ಹಾವು ಎಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಮಾತ್ರ ಹೋಗ್ತೇವೆ, ಇಂಟ್ರಾಕ್ಟ್ ಮಾಡ್ತೇವೆ. ಸೊ ಐ ಗೆಟ್ ಟು ಹ್ಯಾಂಡಲ್, ಐ ಗೆಟ್ ಟು ಸಿ, ಐ ಗೆಟ್ ಟು ಲರ್ನ್. ಪ್ರತಿದಿನ ಈಗಲೂ ಕೂಡ ಕಲಿಯೋದಿರುತ್ತೆ. ಪ್ರತಿದಿನ ತುಂಬ ಇವರು ನಮ್ಮ ಪ್ರಪಂಚದಲ್ಲಿ ಕ್ಲೋಸ್ ಟು 3,000 ಹಾವುಗಳಿದ್ದಾವೆ. ಅದ್ರಲ್ಲಿ ನಮ್ಮ ದೇಶದಲ್ಲೇ 300 ಹಾವುಗಳಿದ್ದಾವೆ. ಅದ್ರಲ್ಲಿ ನಾನೇನೊಂದು 60-70 ಹಾವು ನೋಡಿರ್ಬೋದು. ಇನ್ನು ಎಷ್ಟೊಂದು ನಮಗೆ ಎಷ್ಟು ಹೆಸರುಗಳೇ ಗೊತ್ತಿರೋದಿಲ್ಲ. ಹೌದು, ನಮ್ಗೆ ಬೆಂಗಳೂರಲ್ಲೇ ಕೆಲವು ಹತ್ರ 30-40 ಹಾವುಗಳು ಸಿಗ್ತವೆ. ಐ ಮೀನ್ ಡಿಫ್ರೆಂಟ್ ಸ್ಪೀಷೀಸ್. ಬಟ್ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಕಾಲಿಂಗ ಮಾತ್ರ. ಬಿಕಾಸ್ ದರ್ ಸೋ ಮಚ್ ಟು ಲರ್ನ್ ಅಬೌಟ್ ದ ಸ್ಪೀಷೀಸ್. ನೀವು ಇದ್ರ ಬಗ್ಗೆ ಕಲಿಯುವಾಗ ಬೇರೆ ಬೇರೆ ಹಾವು ಬಗ್ಗೆ ಗಮನ ಕೊಡಕ್ಕೆ ಆಗುತ್ತೆ. ನೀವು ಅದ್ರ ಬಗ್ಗೆ PhD ಕೂಡ ಮಾಡ್ತಾ ಈಗ PhD ಮಾಡ್ತಾ ಇದ್ದೀನಿ. ಹೌದು, ಅಂದ್ರೆ ಇಷ್ಟು ವರ್ಷಗಳ ನಂತರ ಮತ್ತೆ PhD ಮಾಡಬೇಕು, ಮತ್ತಿನ್ನೊಂದಷ್ಟು ಅಧ್ಯಯನ ಮಾಡಬೇಕು, ಅದರಲ್ಲಿ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಮತ್ತೆ ಈಗ ಚೇಂಜಸ್ ಅಂತ ಅನಿಸ್ತಿದೆಯಾ? ರಿಸರ್ಚ್ ಮಾಡುವಾಗಲೂ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿಗೂ ಚೇಂಜಸ್ ಇದೆ, ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿ. ಹೌದು ಹೌದು, ಪ್ರತಿ ವರ್ಷನೂ ನಾವು ಹೊಸ ಹೊಸ ವಿಷಯಗಳು ಕಲಿತಾನೆ ಇರ್ತೀವಿ. ನೀವೆಷ್ಟು ಟೈಮ್ ಅದ್ರ ಜೊತೆ ಸ್ಪೆಂಡ್ ಮಾಡ್ತೀರೋ ಅಷ್ಟು ಏನೋ ಸರ್ಪ್ರೈಸ್ ಸಿಗ್ತಾ ಇರುತ್ತೆ. ಈಚ್ ಟೈಮ್ ದ ಕಿಂಗ್ ಕೋಬ್ರಾ ಪರ್ಫಾರ್ಮ್ ಸಮಥಿಂಗ್ ಡಿಫ್ರೆಂಟ್ ಎವ್ರಿ ಇಯರ್. ಸೊ ನಂದು PhD ಅಂತೂ ಇಟ್ಸ್ ಕಂಪ್ಲೀಟ್ಲಿ ನ್ಯೂ. ಈಗ ಸದ್ಯಕ್ಕೆ ಈ ಸ್ಪೀಷೀಸ್ ಅಂತೀವಲ್ಲ, ಕಾಳಿಂಗ ಸರ್ಪ ಒಂದೇ ಸ್ಪೀಷೀಸ್. ನಮ್ಮ ಇಂಡಿಯಾಯಿಂದ ಫಿಲಿಪೀನ್ಸ್ವರೆಗೂ ಎಂಟೈರ್ ಸೌತ್ ಈಸ್ಟ್ ಏಷ್ಯಾ, ಈ ಐಲ್ಯಾಂಡಲ್ಲಿ ಅಂಡಮಾನ್ ಆಗಲಿ, ಫಿಲಿಪೀನ್ಸ್, ಸುಮಾತ್ರಾ, ಬಾಲಿ, ಇಂಡೋನೇಷ್ಯಾ, ಮಲೇಷ್ಯಾದಲ್ಲಿ ಇದ್ದಾವೆ. ಈ ಸದ್ಯಕ್ಕೆ ಇವೆಲ್ಲನೂ ಒಂದೇ ಸ್ಪೀಷೀಸ್ ಅಂತ ಹೇಳ್ತಾರೆ. ಸೊ ನನ್ನ ಒಂದು ಅಭಿಪ್ರಾಯ ಏನದು, ಒಂದು ಸ್ಪೀಷೀಸ್ ಅಲ್ಲ, ಬೇರೆ ಬೇರೆ ಇರ್ಬೋದು ಅಂತ. ಸೊ ದಟ್ ಈಸ್ ಮೈ ಹೈಪೋಥೆಸಿಸ್. ಸೊ ನಾನೀಗ ನನ್ನ PhD ಟಾಪಿಕ್ ಏನಂದರೆ ಇವೆಲ್ಲ ಬೇರೆ ಬೇರೆ ಅಂತ ನಾನು ಪ್ರೂವ್ ಮಾಡಬೇಕು. ಸೊ ಅದು DNA ವರ್ಕ್ ಮಾಡ್ತಾ ಇದ್ದೀನಿ. ಅದ್ರದ್ದು DNA ಎಲ್ಲ ಕಲೆಕ್ಟ್ ಮಾಡಿ, ಅಂದರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ DNA ತೊಗೊಂಡು. ಸೊ ನಮ್ಮ ಆಂಡಮನ್ ಹಾವುಗೂ ನಮ್ಮ ವೆಸ್ಟರ್ನ್ ಗಾಟ್ಸ್ ಮಲ್ನಾಡು ಹಾವುಗೂ ಎಷ್ಟು ಡಿಫ್ರೆನ್ಸ್ ಇದ್ದಾವೆ, ಎಷ್ಟು ಬೇರೆನಾ ಇಲ್ಲ ಒಂದೇ ಸ್ಪೀಷೀಸಾ. ಅಂಡಮನ್ ಟು ಥೈಲ್ಯಾಂಡು, ಥೈಲ್ಯಾಂಡಿಂದ ಬರ್ಮಾ, ಬರ್ಮಾಯಿಂದ ಚೈನಾ, ಚೈನಾ ಟು ಫಿಲಿಪೀನ್ಸ್. ಸೊ ಇಷ್ಟು ಈ ಹಾವುಗಳು ಇಷ್ಟು ಪಾಪ್ಯುಲೇಷನ್ಸ್ ಇದಾವಲ್ಲ ದ್ವೀಪಗಳಲ್ಲಿ, ಐಲ್ಯಾಂಡ್ಸಲ್ಲಿ. ಸೊ ಅದೆಲ್ಲ ಒಂದೇನಾ ಇಲ್ಲ ಬೇರೆ ಬೇರೆನಾ ಅಂತ ಕಂಡುಹಿಡಿತಾ ಇದ್ದೀನಿ. ದಟ್ಸ್ ಮೈ ಟಾಪಿಕ್. ಫಸ್ಟ್ಗೆ ಹೇಳಿದ್ರೆ ಒಂದು ಹಾವು ಹಿಡಿದೆ ಅಂತ ಹೇಳಿ 9th standard ಅಂತ ಹೇಳಿ, ಈಗ ಹಿಡಿಯುವಂಥ ಸಂದರ್ಭ ಅಥವಾ ಈಗ ಅವುಗಳು ನೋಡೋ ಸಂದರ್ಭ ಏನು ಅನಿಸುತ್ತೆ? ಅವಾಗಿನ ನೆನ್ಪು ಮಾಡಿಸ್ಕೊಂಡು ಸೇಮ್. ಸೊ ಹಾವನ್ನ ಅವಾಗಲೂ ನಾನು ಅಷ್ಟೇ ಕಾಮ್ ಆಗಿದ್ದೆ. ಅಫ್ಕೋರ್ಸ್ ಸ್ವಲ್ಪ ಭಯ ಇತ್ತು ಏನೋ ಆ ಟೈಮಲ್ಲಿ. ಈಗ ಭಯ ಹೋಗಿ ಟೆಕ್ನಿಕ್ ಆಗೂ ಗೊತ್ತಿರಲಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಹಿಡಿದೆ. ಬಟ್ ಈಗ ಓವರ್ ದಿ ಇಯರ್ಸ್ ಕಲ್ತಿರೋದು, ಸಾವಿರಾರು ಹಾವು ಹಿಡಿದಾದ್ಮೇಲೆ ಮುಖ್ಯವಾಗಿ ಕಿಂಗ್ ಕೋಬ್ರಾಸ್ ನಾನು ಹತ್ರ 350 ಹಾವುಗಿಂತ ಹೆಚ್ಚಾಗಿ ಹಿಡಿದಿದ್ದೀನಿ. ಸೊ ಈಗ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಐ ಆಮ್ ಮೋರ್ ವಾಯ್ಸ್ ಅಂತ ಹೇಳ್ಬೋದು. ಈಗ ರಿಸ್ಕ್ ತೊಗೊಳ್ಳೋದಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡ್ತೇವೆ. ಮತ್ತು ಫುಲ್ ಫೋಕಸ್ ಅಲ್ಲಿರುತ್ತೆ, ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಖಂಡಿತ ಭಯ ಇದ್ದೇ ಇರುತ್ತೆ. ಮುಖ್ಯ ಹಾವುಗಿಂತ ತಂದೆ ತಾಯಿಗಳ ಬಗ್ಗೆ ಭಯ ಜಾಸ್ತಿ ಇತ್ತು. ಮನೆಗೆ ಹೋದ್ರೆ ಏನು ಹೇಳ್ತಾರೆ, ಹಿಡಿದಾದ್ಮೇಲೆ ಏನು ಹೇಳ್ತಾರೆ, ಇದನ್ನ ಹಿಡಿದು ತೊಗೊಂಡೋಗೋದು ಇಟ್ಕೊಳ್ಳೋದೇನು ಅಂತ. ಸೊ ಮೋರ್ ಆಫ್ ತಂದೆ ತಾಯಿದ ಭಯ ಜಾಸ್ತಿ ಇತ್ತು ಹಾವುಗಿಂತ. ಎಸ್, ಆ ಸಿಚುವೇಶನ್ ಯಾವುದು ಅಂತ, ನಿಮಗೆ ಆ ಹಾವನ್ನು ಹಿಡಿಬೇಕು ಅಂತ ಅಥವಾ ಸಿಕ್ಕಿದಂಥ ಅಪರ್ಚುನಿಟಿ ಯಾವುದು ಅಲ್ಲಿ? ಏನಂದರೆ ಆಗ ಏನೋ ಬೆಂಗಳೂರು ಇನ್ನೂ ಆಗ್ತಾನೆ ಬೆಳೀತಾ ಇತ್ತು. ಸೊ ಏನು ಮಾಡಿದ್ವಿ ನಾವು, ಹೊಸ ಮನೆ ಕಟ್ಕೊಂಡು ಔಟ್ಸ್ಕರ್ಟ್ಸ್ಗೆ ಹೋದ್ವಿ. ಅಲ್ಲಿ ಎಲ್ಲ ಕಡೆ ಬಯಲಿತ್ತು, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಫೀಲ್ಡ್, ರೈಟ್? ಸೊ ಮಳೆಗಾಲದಲ್ಲಿ ಫ್ಲಡ್ಸ್, ನೀರು ಬರ್ತಾ ಇತ್ತು, ಆ ಟೈಮಲ್ಲಿ ಹಾವುಗಳು ಬರ್ತಾ ಇತ್ತು. ಒಂದೇ ಆಪ್ಷನ್ ಎಲ್ಲರಿಗೂ ನಮ್ಮ ಸುತ್ತಮುತ್ತಲ ಮನೆಗಳಲ್ಲಿ ಇದ್ದಿದ್ದು ಹೊಡೆದಾಕೋದು, ಬಿಸಾಕೋದು, ವಿಚ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ಇಟ್.
ಏನು ಕೊಡ್ದಾಕ್ಬೇಕು, ಹಿಡಿದು ಅಲ್ಲಿ ಬಿಟ್ಬಿಟ್ರೆ ಹೋಗುತ್ತಲ್ಲ ಅಂತ ಜೀವನ. ಅವಾಗಿಂದನೂ ನನಗೆ ಅವರು ಕೊಂದಾಕಿದ್ರೆ ನನಗೆ ತುಂಬ ಬೇಜಾರಾಗ್ತಿತ್ತು. ನಾನು ಅವಾಗ ತುಂಬ ಚಿಕ್ಕವನಿರೋದ್ರಿಂದ ನಾನು ಅರ್ಗ್ಯೂ ಮಾಡಿದ್ರು ನನ್ನ ಮಾತು ಕೇಳ್ತಾ ಇರಲಿಲ್ಲ. ನಿನಗೆ ಹೆಂಗೆ ಗೊತ್ತಾಗಲ್ಲ, ಸುಮ್ಮನೆ ಕಚ್ಬಿಟ್ರೆ ಸುತ್ತ ಹೋಗ್ತೀವಿ ಅಂತ ನನ್ನ ಇದು ಮಾಡ್ತಿದ್ರು. ಸೊ ದಟ್ಸ್ ವೆನ್ ಐ ಥಾಟ್ ಓಕೆ, ಹಿಡಿದು ಬಿಡೋಣ ಅಂತ ಬಿಟ್ಟೆ ನಾನು ಫಸ್ಟ್ ಟೈಮ್. ದಟ್ ವಾಸ್ ಅ ಸಕ್ಸಸ್ಫುಲ್. ಸೊ ಹಾಗೆ ನೆಕ್ಸ್ಟು ಕೆರೆ ಹಾವು, ದೊಡ್ಡ ಹಾವು ಇಡೀ ಶುರು ಮಾಡ್ಕೊಂಡೆ, ಆಮೇಲೆ ನಾಗರಾವ್. ಸೊ ಲಕ್ಕಿಲಿ ನನಗೆ ಗ್ರ್ಯಾಜುವಲಾಗಿ ಬಂತು. ಮೊದಲನೇ ಹಾವೇ ನನಗೆ ನಾಗರಾವೋ ಇಲ್ಲ ಕಟ್ಟಾವೋ ಇಲ್ಲ ಮಂಡಲ ಹಾವು ಸಿಕ್ಕಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಮೇ ಬಿ ಐ ವುಡಂಟ್ ಹ್ಯಾವ್ ಬೀನ್ ಹಿಯರ್. ಬಟ್ ಲಕ್ಕಿಲಿ ಐ ಗ್ರೂ ಅಪ್ ಒನ್ ಬೈ ಒನ್. ಏನು ಡಿಫ್ರೆನ್ಸ್ ಬೇರೆ ಬೇರೆ ಹಾವುಗಳನ್ನು ನೋಡಿದಂತ ನೀವು ನೋಡಿ? ತುಂಬ ಡಿಫ್ರೆನ್ಸ್, ತುಂಬ ಡಿಫ್ರೆನ್ಸ್. ಒಂದೊಂದು ಹಾವಿಗೆ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ, ಅದ್ರದ್ದು ಆಹಾರ ಬೇರೆ ಇರುತ್ತೆ, ಅದ್ರ ಉಳ್ಕೊಳ್ಳೋ ಮೈಕ್ರೋ ಹ್ಯಾಬಿಟೆಟ್ ಅಂತೀವಲ್ಲ, ಒಂದೊಂದು ಮುಳುಗೋ ಜಾಗ ಡಿಫ್ರೆಂಟ್ ಇರುತ್ತೆ, ಬಿಹೇವಿಯರ್ ಡಿಫ್ರೆಂಟ್ ಇರ್ತವೆ. ಕೆಲವು ಹಾವುಗಳು ಬೆಳಗ್ಗೆ ದಿನದಲ್ಲಿ ಆಕ್ಟಿವ್ ಇರ್ತವೆ. ಯಾವ ಹಾವುಗಳು? ಲೈಕ್ ಕೋಬ್ರಾ, ನಾಗರಾವ್, ಕೆರೆ ಹಾವು. ಈ ಹಾವುಗಳೆಲ್ಲ ಹಗಲಲ್ಲಿ ತುಂಬ ಆಕ್ಟಿವ್ ಇರುತ್ತೆ, ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಆಕ್ಟಿವ್ ಇರ್ತವೆ. ಕೆಲವು ಹಾವುಗಳು ಕಟ್ಟ ಹಾವು ಮತ್ತು ಮಂಡ್ಲ, ಒರಿ ಮಂಡ್ಲ ಇವೆಲ್ಲ ನಾಕ್ಟರ್ನಲ್ ಅಂತೀವಿ ಇಂಗ್ಲೀಷಲ್ಲಿ, ರಾತ್ರಿಯಲ್ಲಿ ತುಂಬ ಆಕ್ಟಿವ್ ಆಗಿರ್ತವೆ. ಸೊ ದೇ ಕಮ್ ಔಟ್ ಓನ್ಲಿ ಬೈ 8 o'clock, 9 o'clock, ಬೈ 10 ಗಂಟೆ 12 ಗಂಟೆಗೆ ಹಂಟಿಂಗ್ ಮಾಡ್ಬೋದು. ಒಂದು ಹಾವು ನಾನೀಗ ನಾಗರಾವ್ ಹಿಡ್ದಿದ್ದೀನಿ, ನಾಳೆ ಹೋಗಿ ಮಂಡ್ಲ ಹಾವು ಹಿಡಿತೀನಿ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದೇ ಬೇರೆ ಸ್ಪೀಷೀಸ್, ಇದೇ ಬೇರೆ ಸ್ಪೀಷೀಸ್, ಅವು ಕ್ಯಾರೆಕ್ಟರ್ ಬೇರೆ, ಈ ಕ್ಯಾರೆಕ್ಟರ್ ಬೇರೆ. ಮಂಡ್ಲ ಹಾವು ಅಂದರೆ ತುಂಬ ಶಾರ್ಟ್ ಟೆಂಪರ್ಡ್, ನಾಗರಾವ್ ಆದರೆ ಸ್ವಲ್ಪ ವಾರ್ನಿಂಗ್ ಕೊಡುತ್ತೆ. ನಾವು ನೀವು ಹೆಡೆ ಬಿಚ್ಚೋದು ನೋಡ್ತಿರೋದು, ಹೆಡೆ ಬಿಚ್ಚೋದು ಬೇಸಿಕಲಿ ಟು ವಾರ್ನ್ ಯು, ನಾನು ನೋಡಿ ನನ್ನ ಹತ್ರ ವಿಷ ಇದೆ, ಹತ್ರ ಬಂದರೆ ಕಚ್ತೀನಿ ಅಂತ. ನೀವು ಅದಕ್ಕೂ ಮೇಲೆ ಇನ್ನೊಂದು ಸ್ಟೆಪ್ ಇಟ್ಟರು ಒಂದು ಮಾಕ್ ಚಾರ್ಜ್ ಮಾಡ್ತವೆ. ದೇ ಜಸ್ಟ್ ಡು ಅ ಸ್ಟ್ರೈಕ್, ನೆಲಕ್ಕೆ ಸ್ಟ್ರೈಕ್ ಮಾಡ್ತವೆ, ಬಾಯ್ ಕ್ಲೋಸ್ ಆಗಿ ಇರುತ್ತೆ, ಕಚ್ಚೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ವಾರ್ನಿಂಗ್. ಬಟ್ ಮಂಡ್ಲ ಅವಾಗ ಮಾಡೋದಿಲ್ಲ, ಅದು ಡೈರೆಕ್ಟ್ ಕಚ್ಚೋದು ಅಂದರೆ ಗ್ಯಾರಂಟಿ ಕಚ್ಚೋದು. ಸೊ ಇಟ್ಸ್ ಇಟ್ ಮೀನ್ಸ್ ಬಿಸ್ನೆಸ್. ಬಟ್ ನಾಗರಾವ್ ಆ ಥರ ಏನಿಲ್ಲ. ಸೊ ದರ ಈಚ್ ಆ್ಯಂಡ್ ಎವ್ರಿ ಸ್ಪೀಷೀಸ್ ಡಿಫ್ರೆಂಟ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಇದರ ಬಗ್ಗೆ ಜನ ತಿಳ್ಕೊಂಡ್ರೆ ನಮಗೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ತುಂಬ ಕಡಿಮೆ ಮಾಡಬಹುದು. ನಾವು ಯಾವಾಗಲೂ ಕೋಲು ಹಿಡ್ಕೊಂಡು ಹೊಡೆಯೋದ್ರಲ್ಲೇ ನೋಡ್ತಾ ಇರ್ತೀವಿ, ಕಲ್ಲು ಹೊಡೆಯೋದ್ರಲ್ಲೇ ಇರ್ತೀವಿ ಅಂತೇಳಿ. ಹಾವುಗಳು ಬಂದ್ರೆ ನಾವುಗಳು ಹೆದರ್ಕೊಳ್ಳೋಕ್ಕಿಂತ ಜಾಸ್ತಿ ಅವುಗಳನ್ನ ಹೆದರ್ಸ್ತೀವಿ, ಅವುಗಳು ಹೆದರ್ತವೆ ಅಂತ ಹೇಳಿ. ಖಂಡಿತ ಹೆದರ್ಕೊಳ್ತೇವೆ. ಬಿಕಾಸ್ ನೋಡಿ, ನಾವು ಅದ್ರ ಲಿಸ್ಟಲ್ಲೇ ಬರೋದಿಲ್ಲ. ಒಂದು ಅವ್ರಿಗೆ ಲಿಸ್ಟ್ ಎರಡು, ಒಂದು ಅದರ ಪ್ರೇ, ಅದರ ಆಹಾರ, ಇನ್ನೊಂದು ಅದನ್ನು ತಿನ್ನೋ ಒಂದು ಪ್ರಾಣಿ, ಪ್ರೆಡೇಟರ್. ನಾವು ಯಾವುದರಲ್ಲೂ ಬರಲ್ಲ, ನಾವು ಅದನ್ನು ಆಹಾರವಾಗಿ ತಗೊಳ್ಳೋದಿಲ್ಲ, ನಮ್ಮನ್ನು ಅದು ಆಹಾರವಾಗಿ ತಗೊಳ್ಳೋಕ್ಕೂ ಆಗೋದಿಲ್ಲ. ಸೊ ಏನ ಸ್ಮಾಲ್ ಸ್ನೇಕ್, ಈವನ್ ಪೈಥನ್, ಒಂದು ಹೆಬ್ಬಾವ್ ಅಂತೀವಲ್ಲ, ಅದು ನಮ್ಮ ನೋಡೋನು ಈ ಥರ ಕಾಣಿಸ್ತೀವಿ. ಈ ಥರ ಇದ್ದಾಗ ಅದು ನುಂಗೋಕ್ಕಾಗೋದಿಲ್ಲ, ಈ ಥರ ಇದ್ರೆ ನುಂಗ್ಬೋದು. ಅದರ ಪ್ರಾಣಿಗಳೆಲ್ಲ ಅಷ್ಟೇ ಸೈಜಲ್ಲಿ ಇರ್ತವೆ. ಸೊ ನಾವು ನೋಡಿದ ತಕ್ಷಣ ನಮ್ಮ ಒಂದು ಆನೆ ನೋಡ್ದಂಗೆ ಆಗುತ್ತೆ, ರೈಟ್? ನಾವು ಆನೆ ನೋಡಿದ್ರೆ ಹೊಡ್ತೀವಿ. ಸೊ ನಮ್ಮನ್ನು ನೋಡಿದ್ರು ಅಷ್ಟೆ, ನಾವು ಆ ಗಾತ್ರದಲ್ಲಿ ಇರೋದ್ರಿಂದ ಸೊ ನಮ್ಮನ್ನು ನೋಡಿದ್ರೆ ಖಂಡಿತ ಎದುರುಕೊಳ್ಳುತ್ತೆ. ಕೆಲವು ಟೈಮ್ ಮನುಷ್ಯ ಅಂದರೆ ದೊಡ್ಡ ಮನುಷ್ಯ ಅಲ್ಲ, ಮೇ ಬಿ ಚಿಕ್ಕ ಮನುಷ್ಯ, ಒಂದು ಸೈಜಲ್ಲಿ ಚಿಕ್ಕವ್ರ ಮಕ್ಕಳು. ಅದು ಮತ್ತು ಹ್ಯೂಮನ್ ಏರರ್ಸ್, ಈ ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಹಾವುಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಪೆಟ್ಟಾಗಿ. ಲಕ್ಕಿಲಿ ನಮ್ಮ ದೇಶದಲ್ಲಿ ಆ ಒಂದು ಫೆಸಿಲಿಟೀಸ್ ಇಲ್ಲ, ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ತುಂಬ ಸೀರಿಯಸ್ ಆಗಿರೋದ್ರಿಂದ ಒಳ್ಳೆಯದು. ಅವ್ರ ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ, ಮಕ್ಕಳ ಜೊತೆ ಆಟ ಆಡ್ತಾ ಇರ್ತವೆ. ಬಟ್ ಎಂಡ್ ಆಫ್ ದ ಡೇ ಅವೆಲ್ಲ ವೈಲ್ಡ್ ಆನಿಮಲ್ಸ್, ಕೆಲವು ಟೈಮಲ್ಲಿ ಮಕ್ಕಳನ್ನ ನುಂಗ್ಬಿಟ್ಟಿರುತ್ತೆ. ಈ ಥರ ಕೇಸಸ್ ತುಂಬ ಇದಾವೆ. ಬಟ್ ಒಂದು ಅಡಲ್ಟ್ ಮೇಲ್ ನನ್ನ ನುಂಗ್ಬೇಕಂದ್ರೆ ಸ್ವಲ್ಪ ಕಷ್ಟ, ಬಟ್ ನನ್ನ ಕುಂದಾಕ್ಬೋದು. ಒಂದು 15-16 ಅಡಿ ಹಾವಿದ್ರೆ ಇಟ್ ಕ್ಯಾನ್ ಈಸಿಲಿ ಕಾಯಿಲ್ ಮಾಡಿಕೊಂಡ್ರೆ ಇಟ್ ಕ್ಯಾನ್ ಕಿಲ್ ಮೀ. ಏಜ್ ಕೂಡ ಡಿಫ್ರೆನ್ಸ್ ಇರುತ್ತೆ, ಒಂದೊಂದು ಹಾವಿಗಿಂತ ಇಷ್ಟು ಏಜು ಆ ಥರ. ಹೌದು, ಖಂಡಿತ. ಜಸ್ಟ್ ಬಾರ್ನ್ ಕೋಬ್ರಾ, ನಾಗರಾವ್ ಅಂದರೆ ಇಷ್ಟಿದ್ರೆ ಅವಾಗ ತಾನೇ ಬದುಕಿ ಬಂದಿರುತ್ತೆ. ಸೊ 1 ವರ್ಷದಲ್ಲಿ ಡಬಲ್ ಆಗ್ಬೋದು, 2 ವರ್ಷದಲ್ಲಿ 1.5 ಆ ಥರ ಬೆಳೆಯುತ್ತೆ. ಒಂದು 8-9 ವರ್ಷ ಆದರೆ 4.5-3.5 ಅಡಿಗೆ ಬರ್ಬೋದು. ಸೊ ನೀವು ಸೈಜ್ ನೋಡಿ ಏಜ್ ಹೇಳ್ಬೋದು. ಕೆಲವು ಎಷ್ಟು ವರ್ಷ ಬದುಕುವಂತಹ ಚಾನ್ಸಸ್ ಇರುತ್ತೆ ಅದರಲ್ಲಿ? ಕಾಳಿಂಗ ಸರ್ಪ ಒಂದು 30 ವರ್ಷವರೆಗೂ ಬದುಕ್ತವೆ. ನಾಗರಾವು, ಕೆರೆ ಅವು ಇವೆಲ್ಲ ಒಂದು 12-18 ವರ್ಷವರೆಗೂ ಬದುಕ್ಬೋದು. ಕೆಲವು ಟೈಮಲ್ಲಿ 20 ವರ್ಷ ಅಂತ ಹೇಳ್ತಾರೆ ಕ್ಯಾಪ್ಟಿವಿಟಿಯಲ್ಲಿ. ವೈಲ್ಡಲ್ಲಿ ಯಾವುದೇ ಮುಂಗ್ಸಿ ಆಗಲಿ, ಯಾವುದೇ ಪಕ್ಷಿ ತಿಂದಿಲ್ಲ ಅಂದರೆ ಬದುಕುತ್ತೆ. ಸೇಫ್ಟಿಯಾಗಿದ್ದು, ಒಳ್ಳೆ ವಾತಾವರಣ ಇದ್ದು, ಒಳ್ಳೆ ಆಹಾರ ಸಿಕ್ಕಿದ್ರೆ, ಚೆನ್ನಾಗಿ ಬ್ರೀಡಿಂಗ್ ಮಾಡ್ತಾ ಇದ್ರೆ ಬದುಕ್ತವೆ. ಓಕೆ, ಕಿಂಗ್ ಕೋಬ್ರಾದಲ್ಲೇ ಬೇರೆ ಬೇರೆ ವಿಷ ಅಥವಾ ವಿಷ ಇಲ್ಲದೇ ಇರುವಂಥದ್ದು ಕೂಡ ಇಲ್ಲ? ಇಲ್ಲ, ಕೋಬ್ರಾದ ಎಲ್ಲ ವಿಷ ಇರೋದೆ, ಎಲ್ಲ ವಿಷ ಇರೋದು. ಕಚ್ಚಿದ್ರೆ 20 ನಿಮಿಷ ಅಷ್ಟೇ, ಆಯ್ತು, ಅಲ್ಲಿ ಮುಗಿದು ಹೋಗುತ್ತೆ. ಅವುಗಳ ನೇಚರ್ ಹೇಗಿರುತ್ತೆ ಅಂತ, ಈಗ ಫುಡ್ ಆಗಿರ್ಬೋದು ಅಥವಾ ಅವುಗಳು ಬದುಕುವಂತಹ ರೀತಿ ಹೇಗಿರುತ್ತೆ ಅಂತ ಹೇಳಿ. ಕಿಂಗ್ ಕೋಬ್ರಾ ಅನ್ನೋದು ಮೇನ್ ಸ್ಪೆಷಾಲಿಟಿ ಏನಂದರೆ ಬೇರೆ ಹಾವುಗಳನ್ನ ಮಾತ್ರ ತಿನ್ನೋದು. ಅದು ಕಿಂಗ್ ಕೋಬ್ರಾ ಇಸ್ ಒನ್ ಸ್ಪೀಷೀಸ್ ವಿಚ್ ಫೀಲ್ ಫೀಡ್ ಮೇನ್ಲಿ ಆನ್ ಅದರ್ ಸ್ಪೀಷೀಸ್, ಅದರ್ ಸ್ನೇಕ್ಸ್.
ಒಕೇಶನಲಿ ತುಂಬ ರೇರ್ ಆಗಿ ಈ ಉಡ ಅಂತೀವಲ್ಲ ಮಾನಿಟರ್ ಲಿಜರ್ಡ್ ಅಂತೀವಿ ಇಂಗ್ಲೀಷಲ್ಲಿ, ಅದನ್ನು ತಿನ್ನುತ್ತೆ. ಬಟ್ 95% ಬರೀ ಬೇರೆ ಹಾವನ್ನ ತಿನ್ನುತ್ತೆ. ಇಲಿ ತಿನ್ನೋದಿಲ್ಲ, ಪಕ್ಷಿಗಳು ತಿನ್ನೋದಿಲ್ಲ, ಮತ್ತು ಕಪ್ಪೆಗಳು ತಿನ್ನೋದಿಲ್ಲ, ಏನೂ ಇಲ್ಲ, ಬರೀ ಬೇರೆ ಹಾವನ್ನು. ಸೊ ಕಾಳಿಂಗ ಸರ್ಪ ನಾಗರಾವ್ ತಿನ್ನುತ್ತೆ, ಕಾಳಿಂಗ ಸರ್ಪ ಕೇರಾವನ್ನು ತಿನ್ನುತ್ತೆ, ಅದನ್ನು ತಿಂದೇ ಬದುಕುತ್ತೆ. ಸೊ ದಟ್ ಈಸ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಕಿಂಗ್ ಕೋಬ್ರಾ. ಅದಕ್ಕೆ ಅದು ಸೈಂಟಿಫಿಕ್ ನೇಮ್ ಇದೆ, ಓಫಿಯೋ ಫೇಗಸ್ ಅಂತ. ಓಫಿಯೋ ಅಂದರೆ ಸ್ನೇಕ್, ಫೇಗಸ್ ಅಂದರೆ ಈಟಿಂಗ್, ಸ್ನೇಕ್ ಈಟಿಂಗ್ ಸ್ನೇಕ್, ಅವುಗಳನ್ನೇ ಸೈಂಟಿಫಿಕ್ ಹೆಸರು ಆ ಥರ ಕೊಟ್ಟಿರ್ತಾರೆ. ಯಾಕೆ ನಮಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಅವರು ಆ ಊರಲ್ಲಿ ಹುಟ್ಟಿದ್ರು, ಇಲ್ಲ ನಮ್ಮ ತಂದೆ ತಾಯಿ, ಇಲ್ಲ ದೇವರು ಹೆಸರು ಕೊಡ್ತೀವಲ್ಲ. ಸೊ ಓಫಿಯೋ ಫೇಗಸ್ ಅಂದರೆ ಬಿಕಾಸ್ ಇಟ್ ಫೀಡ್ಸ್ ಆನ್ ಅದರ್ ಸ್ನೇಕ್ಸ್. ಇನ್ನೊಂದು ಸೆಕೆಂಡ್ ಸ್ಪೆಷಾಲಿಟಿ ಅಂದರೆ ಬೇರೆ ಯಾವ ಹಾವು ಇಲ್ಲ. ನಾನು ಹೇಳಿದ್ನಲ್ಲ, ಆ ಥರ 3,000 ಹಾವುಗಳು ಈ ಪ್ರಪಂಚದಲ್ಲಿದ್ದಾವೆ. ಈ ಹಾವು ಮಾತ್ರ ಗೂಡು ಕಟ್ಟೋದು, ಗೂಡು ಕಟ್ಟುತ್ತೆ ಕಟ್ಟುತ್ತೆ ಬ್ಯೂಟಿಫುಲ್. ಒಂದು 2.5-3 ಅಡಿವರೆಗೂ ದರ್ಗ ರಾಶಿ ಎಲೆಗಳನ್ನೆಲ್ಲ ಕೂಡಿಸ್ಕೊಂಡು ಒಂದು ಗೂಡು ಕಟ್ಟಿ ಅದರೊಳಗಡೆ ಹೋಗಿ ಮೊಟ್ಟೆ ಇಟ್ಟು 30-40 ದಿನವರೆಗೂ ಅದನ್ನು ಕಾಯುತ್ತೆ. ಅಂದರೆ ಬೇರೆ ಯಾವುದೇ ಪ್ರಾಣಿ ಬಂದು ತಿಂದಿರೋ ಹಾಗೆ ಬರದೇ ಹಾಗೆ ಅಲ್ಲೇ ಇರುತ್ತೆ ಫೀಮೇಲ್. ಸೊ ಕೆಲವು ಟೈಮಲ್ಲಿ ನಾರ್ತ್ ಈಸ್ಟಲ್ಲಿ ಮಿಜೋರಾಮ್ಲಂತೂ ಹತ್ರ 90 ಡೇಸ್ ಫೀಮೇಲ್ ಅಂದರೆ ಹೆಣ್ಣು ಕಾಳಿಂಗ ಗೂಡಲ್ಲೇ ಗೂಡು ಮೇಲೇ ಇರುತ್ತೆ. ಅಂದರೆ ಯಾವುದೇ ಪ್ರಾಣಿ ಬಂದು ತಿಂದಿರೋ ಹಾಗೆ ಕಾಪಾಡುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಡೆಡಿಕೇಟೆಡ್ ಮದರ್ ಅಂತ ಹೇಳ್ಬೋದು ಫೀಮೇಲ್. ಸೊ ದಟ್ ಇಸ್ ಸ್ಪೆಷಲ್ ಅಬೌಟ್ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಹೊರತುಪಡಿಸಿ ಅಥವಾ ಕಿಂಗ್ ಕೋಬ್ರಾದಲ್ಲಿ ಬೇರೆ ಬೇರೆ ಕಲರ್ಗಳಿರುತ್ತೆ, ಅದು ಒಂದೇ ಕಲರ್ ಇರ್ತವೆ. ಹೌದು, ಬೇರೆ ಬೇರೆ ಕಲರ್ ಇರ್ತವೆ, ಬೇರೆ ಬೇರೆ ಡಿಸೈನ್ ಆಮೇಲೆ ಬ್ಯಾಂಡ್ಸ್ ಇರ್ತವೆ. ಈ ನಾರ್ತ್ ಈಸ್ಟ್ ಕಡೆ ನೋಡಿದ್ರೆ ಬ್ಯಾಂಡ್ಸ್ ಒಂದು ಪಟ್ಟೆ ಪಟ್ಟೆ ಇರ್ತಾವಲ್ಲ, ಇಂಡಿಯಾದಲ್ಲೇ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಾಟದಲ್ಲಿ ತುಂಬ ಡಾರ್ಕ್ ಇರ್ತವೆ, ಬ್ಲ್ಯಾಕ್ ಇರ್ತವೆ, ಬ್ಯಾಂಡ್ ತುಂಬ ಕಡಿಮೆ ಇರುತ್ತೆ, 30-35 ಪಟ್ಟೆಗಳಿರ್ತವೆ. ಒರಿಸ್ಸಾ, ಆಂಡಮನ್ ಮತ್ತು ಮಿಜೋರಾಂ, ಮೇಘಾಲಯ ಆ ಕಡೆ ಎಲ್ಲ ಬ್ಯಾಂಡ್ಗಳು ತುಂಬ ಇರುತ್ತೆ. ಅಂದರೆ 55 ಇರ್ತವೆ, ಇದಕ್ಕೆ 35 ಅಂದರೆ ಅದಕ್ಕೆ 55. ಸೊ ಹತ್ರ 20 ಪಟ್ಟೆಗಳು ಎಕ್ಸ್ಟ್ರಾ ಇರ್ತವೆ. ಸೊ ಆ ಥರ ಬೇರೆ ಬೇರೆ ಕಲರ್ಸ್ ಬರ್ತವೆ, ಬೇರೆ ಬೇರೆ ಕ್ಯಾರೆಕ್ಟರ್ಸನ್ನು. ನಮ್ಮ ಮಲೆನಾಡಲ್ಲಿ ನಮ್ಮ ಮಲೆನಾಡು ಜನತನೇ ತುಂಬ ಸಮಾಧಾನ ಸಾಫ್ಟ್ ಅನ್ನಿರುತ್ತೆ, ತುಂಬ ಸ್ಮಾರ್ಟಾಗಿ ಬಿಹೇವ್ ಮಾಡುತ್ತೆ. ಲೈಕ್ ಏನೋ ಅಲ್ಲಿ ಜನ ನೋಡಿದ ತಕ್ಷಣ ಜೆಂಟ್ಲಾಗಿ ಹೊರಟೋಗುತ್ತೆ. ಬಟ್ ನಾರ್ತ್ ಈಸ್ಟಲ್ಲಿ ಆ ಥರಲ್ಲ. ಆಂಡಮಾನಲ್ಲಿ ಮತ್ತು ಒರಿಸ್ಸಾದಲ್ಲಂತೂ ತುಂಬ ಅಗ್ರೆಸಿವ್, ತುಂಬ ಡಿಫೆನ್ಸಿವ್. ನಾವು ಹತ್ರ ಹೋದರೆ ಕಚ್ಚಕ್ಕೆ ಬರುತ್ತೆ, ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಸೊ ಕ್ಯಾರೆಕ್ಟರ್ಸ್ನು ಡಿಫೆಂಟ್ ಇರ್ತವೆ. ಅದು ಹೇಗೆ ಅಂದರೆ ಜೆನೆಟಿಕ್ ಆಗಿ ಇರುತ್ತೆ, ಮೇ ಬಿ ಜನ ಮೇಲೇ ಡಿಪೆಂಡ್ ಆಗ್ಬೋದು. ನಮ್ಮಲ್ಲಿ ಹೆಂಗೆ ಸಮಾಧಾನದಿಂದ ಅದನ್ನು ಟ್ರೀಟ್ ಮಾಡ್ತಾರೋ ಮೇ ಬಿ ಅದು ಎದುರ್ಕೊಳ್ಳೋದಿಲ್ಲ. ಓ ನಮ್ಮ ಜನ ತಾನೇ ಅಂತನೋ ಅವರು ಹೊಡಿಯೋಕ್ಕೆ ಬರೋದಿಲ್ಲ. ಬಟ್ ಮಿಜೋರಾಮಲ್ಲಿ ಅದು ಬೇರೆ ಕಡೆ ಆ ಥರ ಇಲ್ಲ, ಕೊಂದಾಗ್ತಾರೆ. ಸೊ ನೋಡಿದ ತಕ್ಷಣ ಓಡಬೇಕು ಇಲ್ಲ ಕಚ್ಚಬೇಕು. ತುಂಬ ಹತ್ರ ಹೋಗಿ ನಾವೇನಾದರೂ ಹ್ಯಾಂಡಲ್ ಮಾಡೋಕೆ ಹೋದ್ರೆ ಅವರು ಕಚ್ಚುತ್ತೆ. ಸೊ ದೇ ಆಲ್ಸೋ ಚೇಂಜ್. ಹಾವುಗಳು ಹಾಲು ಕುಡಿತವ ಅಂತ? ಇಲ್ಲ, ಕುಡಿಯೋದಿಲ್ಲ. ಕುಡಿಯಲ್ಲ, ಕುಡಿಯಲ್ಲ. ಕಾಡಲ್ಲಿ ಯಾರು ಅದಕ್ಕೆ ಹಾಲು ಕೊಡ್ತಾರೆ? ನಮ್ಮ ಫಿಲ್ಮ್ಸಲ್ಲಿ ತೋರಿಸಿದ್ದಾರೆ, ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸು ಮತ್ತು ಪ್ರೊಡ್ಯೂಸರ್ ಆ ಥರ ಮಾಡಿ ನಮ್ಮ ಸೈಂಟಿಫಿಕ್ ವರ್ಲ್ಡ್ನೇ ಐ ಮೀನ್ ಸ್ಟೋರಿಗಳಿದ್ದಾವೆ. ಆ ಸ್ಟೋರಿನ ಅದನ್ನು ಒರಿಜಿನಲಾಗಿ ತೋರಿಸಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಬಟ್ ಹಾಲಂತೂ ಕುಡಿಯೋದಿಲ್ಲ. ಸೊ ಬಟ್ ನಮ್ಮ ಮನೆ ಹತ್ರ ಒಂದು ಹಾವು ತಂದಿದ್ದ ಯಾರೋ, ನಾಗರ ಪಂಚಮಿ ದಿನ ನಾನು ಹಾಲು ಕೊಟ್ಟೆ ಕುಡಿತು ಅಂದಾಗ ಏನಾಗುತ್ತೆ ಅಂದರೆ, ಇವರು ಜನ ಹಾವು ಅದನ್ನು ತರ್ತಾರಲ್ಲ, ನಮ್ಮ ಒಂದು ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. 2-3 ವಾರವರೆಗೂ ಅದಕ್ಕೆ ನೀರು ಕೊಟ್ಟಿರಲ್ಲ, ಮನೇಲಿ ಇಟ್ಕೊಂಡು ಅದಕ್ಕೆ ನೀರು ಕೊಡ್ದಿರಾ ಹಾಗೆ ಇಟ್ಕೊಂಡಿರ್ತಾರೆ. ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ 3 ವಾರ ನೀರಿಲ್ಲ ಅಂದರೆ. ಹೌದು, ನಾಗರ ಪಂಚಮಿ ದಿನ ನಿಮ್ಮ ಮನೆಗೆ ತಂದು ಹಾಲು ಕೊಟ್ಟರೂ ಕುಡಿಯುತ್ತೆ, ನೀವು ಎಳ್ನೀರು ಕೊಟ್ಟರೂ ಕುಡಿಯುತ್ತೆ, ಕಾಫಿ ಕೊಟ್ಟರೂ ಕುಡಿಯುತ್ತೆ. ಬಿಕಾಸ್ ಯು ನೀಡ್ ಸಮ್ ಏನೋ ಲಿಕ್ವಿಡ್, ರೈಟ್, ಬೇಕಾಗುತ್ತೆ. ಸೊ ಆ ಥರ ಟಾರ್ಚರ್ ಮೊದಲೇ ಆಗಿರುತ್ತೆ, ಅದು ಜನ ಅರ್ಥ ಮಾಡ್ಕೋಬೇಕು. ಸೊ ನೀರು ಕೊಡದೆ ಅವತ್ತು ಹಾಲು ಕೊಟ್ಟರೆ ಖಂಡಿತ ಕುಡಿಯುತ್ತೆ. ಬಟ್ ಜಸ್ಟ್ ಇಮ್ಯಾಜಿನ್ ಕಾಮನ್ ಸೆನ್ಸ್, ಕಾಡಲ್ಲಿ ಅದಕ್ಕೆ ಹಾಲು ಇಲ್ಲಿ ಸಿಗುತ್ತೆ. ಅದೇ ನೀವಾಗಲೇ ಹೇಳಿದ್ರಿ ಅಂದರೆ ಕಾಳಿಂಗದಲ್ಲಿ ಇರುವಂಥದ್ದು ವಿಷ ಕಕ್ಕೋ ಎಲ್ಲದರಲ್ಲೂ ಕೂಡ ವಿಷ ಇದ್ದೇ ಇದೆ ಅಂತ ಹೇಳಿ. ಎಲ್ಲದರಲ್ಲೂ ಅಲ್ಲ, 300 ಹಾವುಗಳಲ್ಲಿ ನಮ್ಮ ದೇಶದಲ್ಲಿ ಬರೀ 40-50 ಹಾವುಗಳಿಗೆ ವಿಷ ಇದೆ. ಅದರಲ್ಲಿ ಬರೀ 4 ಮಾತ್ರ ತುಂಬ ಇಂಪಾರ್ಟೆಂಟ್. ಈ 45,000-55,000 ಜನ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ ಅಂದರೆ ಅದಕ್ಕೆ ಕಾರಣ ಬರೀ 4 ಹಾವು ಮಾತ್ರ, ನಾಗರಾವು, ಕಟ್ಟಾವು, ಮಂಡ್ಲ, ಉರಿ ಮಂಡ್ಲ. ಈ 4 ಹಾವು ಬಗ್ಗೆ ತಿಳ್ಕೊಂಡ್ರೆ ಸಾಕು, ನಾವು ಇಷ್ಟು ಜನ ಸೇವ್ ಮಾಡ್ತೀವಿ. ಆದ್ರೆ ಮಿಲನ ಮಾಡೋದು ಕೆಲವು ನಾವು ದೃಶ್ಯದಲ್ಲಿ ನಾವು ನೋಡ್ತೀವಿ, ಅದು ನಿಜವನ್ನ ಹೇಗೆ ಅಂತ ಹೇಳಿ. ಹೌದು, ಮಿಲನ ಆಗ್ತವೆ, ಆದ್ರೆ ಕೆಲವು ನಮ್ಮ ಮೀಡಿಯಾದಲ್ಲಿ ಕೆಲವು ಚಾನೆಲ್ಸಲ್ಲಿ ತೋರಿಸಿರೋದು ಬೈ ತಪ್ಪಾಗಿ ತೋರಿಸಿದ್ದಾರೆ. ಈ 2 ಹಾವುಗಳು ಜಗಳ ಮಾಡ್ತಾವಲ್ಲ, ಈ ತರ ರೊಟೇಟ್ ಮಾಡ್ತಾವಲ್ಲ, ಅದು 2 ಗಂಡು ಹಾವು ಜಗಳ ಮಾಡೋದು, ಹೆಣ್ಣು ಹಾವು ಜಗಳ ಮಾಡೋದಿಲ್ಲ. ಸೊ ಮಿಲನ ಬೇರೆ, ಕಾದಾಟ ಬೇರೆ, ಇಲ್ಲ ಏನೋ ಏನಂತಾರೆ ಅದಕ್ಕೆ, ಮೇಲ್ ಕಾಂಬ್ಯಾಕ್ಟ್ ಅಂತೀವಿ ಇಂಗ್ಲೀಷಲ್ಲಿ.
ದಟ್ಸ್ ಡಿಫ್ರೆಂಟ್. ಹಚ್ಚಿಸ್ಕೊಂಡಿದ್ದೀಯಾ? ಹೌದು, 2005 ಒಂದ್ಸಲ ಒಂದೇ ಜಾಗದಲ್ಲಿ 3 ಹಾವುಗಳಿದ್ದವು. ನನ್ನ ಹತ್ರ 2 ಬ್ಯಾಗ್ ಇದ್ವು ಅವಾಗ ಬಿಗ್ನಿಂಗಲ್ಲಿ ನಮ್ಮ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ. ಸೊ 2 ಹಾವು ಹಿಡಿದ್ಬಿಟ್ಟು 3 ಹಾವಿಗೆ ಬ್ಯಾಗ್ ಇರಲಿಲ್ಲ. ಸೊ ನಾನು ಈ ನಾಗರಾವ್ ಹಾಕ್ಲಿಕ್ಕೆ ನಮ್ಮ ಹತ್ರ ಚಿಕ್ಕ ಬ್ಯಾಗ್ ಇರ್ತದೆ, ಕಳಿಂಗ ಹಾಕ್ಲಿಕ್ಕೆ ದೊಡ್ಡ ಬ್ಯಾಗ್ ಇರ್ತದೆ. ಸೊ ಚಿಕ್ಕ ಬ್ಯಾಗಲ್ಲಿ ಒಂದು 12 ಹಾವನ್ನ ಹಾಕ್ಲಿಕ್ಕೆ ಟ್ರೈ ಮಾಡಿದೆ. ಸೊ ಆಗ ಹಾವು ಬ್ಯಾಗಿಂದ ಕಚ್ಚಲಿಕ್ಕೆ ಟ್ರೈ ಮಾಡ್ತು. ಲಕ್ಕಿಲಿ ಬ್ಯಾಗ್ ಇದ್ದಿರೋದ್ರಿಂದ ನಾನು ತುಂಬ ಫಾಸ್ಟಾಗಿ ರಿಯಾಕ್ಟ್ ಮಾಡೋದ್ರಿಂದ ಬರೀ ಒಂದು ಸ್ಕ್ರ್ಯಾಚ್ ಆಯಿತು ಅಷ್ಟೇ. ಇಲ್ಲಿ ಅದಕ್ಕೆ 3 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಬಟ್ ಕರೆಕ್ಟಾಗಿ ಕಚ್ಚಿದ್ರೆ, ಒಳ್ಳೆ ಕ್ವಾಂಟಿಟಿ ವಿಷ ಹೋಗಿದ್ರೆ ಅವತ್ತು ಒಂದು 20-30 ನಿಮಿಷದಲ್ಲಿ ಹೋಗ್ತಿದ್ದೆ. ನಾವು ಇವತ್ತು ಇಂಟರ್ವ್ಯೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಂಟರ್ವ್ಯೂ ಇಲ್ಲ, ಗೌರಿ ಶಂಕರ್ ಅಂತ ಒಬ್ರು ಇದ್ರು ಅಂತ ನೀವು ಕಥೆಯಲ್ಲಿ ಹೇಳಬೇಕಾಗ್ತದೆ. ಸೊ ದಟ್ ವಾಸ್ ಆಲ್ಮೋಸ್ಟ್ ಕ್ಲೋಸ್ ಟು ಡೆತ್ ಎಕ್ಸ್ಪೀರಿಯನ್ಸ್. ಕಲರ್ಫುಲ್ ಹಾವು ಅಂತ ಅನ್ಸಿದ್ಯಾ? ಫ್ಲೈಯಿಂಗ್ ಸ್ನೇಕ್ ಅಂತೀವಿ. ಫ್ಲೈಯಿಂಗ್ ಸ್ನೇಕ್ ನಮ್ಮ ಮಲೆನಾಡಲ್ಲೂ ಸಿಗುತ್ತೆ, ಅಫ್ಕೋರ್ಸ್ ಬೆಂಗಳೂರು ಕಡೆ ಉತ್ತರದಲ್ಲಿ ಸಿಗ್ತವೆ. ವೆರಿ ಬ್ಯೂಟಿಫುಲ್ ಕಲರ್ ಸ್ಪಾಟ್ಸ್, ಸ್ಪಾಟ್ ರೆಡ್ ರೆಡ್ ಬ್ಲ್ಯಾಕ್ ಯೆಲ್ಲೋ ಸ್ಪಾಟ್ಸ್ ಇರ್ತವೆ. ಒನ್ ಆಫ್ ದ ಬ್ಯೂಟಿಫುಲ್ ಸ್ನೇಕ್ ಅಂತ ಹೇಳ್ಬೋದು. ನನಗೆ ಆ ಹಾವು ಕಂಡ್ರೆ ತುಂಬ ಇಷ್ಟ. ಓಕೆ, ಬೇರೆ ಕಂಟ್ರೀಸಲ್ಲಿ ಇಲ್ಲದೆ ಇರೋದು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳಿ. ಹಾಂ ಹೌದು, ಎಂಡೆಮಿಕ್ ಸ್ನೇಕ್ಸ್ ತುಂಬ ಇದ್ದಾವೆ. ಬೇರೆ ದೇಶದಲ್ಲಿ ಎಲ್ಲೂ ಇಲ್ದಿರೋ ಹಾವುಗಳು ನಮ್ಮಲ್ಲಿದೆ. ಫಾರ್ ಎಕ್ಸಾಂಪಲ್ ಮಲಬಾರ್ ಪಿಟ್ ವೈಪರ್ ಅಂತೀವಿ, ಏನೊಂದು ಅಪ್ಪಟೆ ಹಾವು ಅಂತೀವಿ ನಮ್ಮ ಮಲೆನಾಡು ಕಡೆ, ಅವು ಬೇರೆ ದೇಶದಲ್ಲಿ ಸಿಗೋದಿಲ್ಲ ನಮಗೆ. ನಾನೊಂದ್ಸಲ ಹಾವು ಹಿಡಿದ್ರೆ ಏನಾಗುತ್ತೆ ನೋಡೋಣ ಅಂತ ಹೇಳಿ ಆ ಥರದವರಿಗೆ ಏನು ಟಿಪ್ ಕೊಡೋದಕ್ಕೆ ಬಯಸ್ತೀರಾ? ತುಂಬ ಅದು ಇಟ್ಸ್ ನಾಟ್ ದಟ್ಸ್ ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ಇಟ್. ಈಗ ಆ ಥರ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದ್ದಾವೆ, ಅದರಿಂದ ಮತ್ತೆ ನಮ್ಮ ಹಾವುಗಳಿಗೆ ಕೆಟ್ಟ ಹೆಸರು ಹೊರತು, ಇದು ಯಾರೋ ಒಂದು ಚಿಕ್ಕ ವಯಸ್ಸಿನವರು ತಪ್ಪು ಮಾಡಿದಾರೆ ಅಂತ ಯಾರೂ ಹೇಳೋದಿಲ್ಲ. ನೋಡಿ, ಹಾವನ್ನ ಕಚ್ಚಿಬಿಡ್ತು, ಆ ಹುಡುಗನಿಗೆ ಹಾವು ಅಂದರೆ ತುಂಬ ಇಷ್ಟ ಆಯಿತು, ಅದು ಒನ್ ಸೈಡ್ ಲವ್ ಅದು. ಸೊ ನಿಮಗೆ ಇಷ್ಟ ಆಯಿತು ಹೊರತು ಹಾವಿಗೆ ನೀವು ಮಾಡ್ತಾ ಇರೋದು ಇಷ್ಟ ಇಲ್ಲ. ಸೊ ಪ್ರೊಫೆಷ್ನಲಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ತಪ್ಪಾಗದು. ಫಾರ್ ಎಕ್ಸಾಂಪಲ್, ನನಗೆ ನಮ್ಮ ದೇಶ ಅಂದರೆ ತುಂಬ ಇಷ್ಟ, ಅದಕ್ಕಂತ ನಾನು AK-47 ತೊಗೊಂಡು ನಾನು ಬಾರ್ಡರ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಯು ಆರ್ ನಾಟ್ ಟ್ರೈನ್ಡ್, ಐ ಆಮ್ ನಾಟ್ ಅ ಟ್ರೈನ್ಡ್ ಸೋಲ್ಜರ್ ಅಲ್ವಾ? ಪ್ರೀತಿ ಜಾಸ್ತಿನೇ ನಮ್ಮ ದೇಶದಲ್ಲಿ. ಅದಕ್ಕಂತ ನಾನು ಕಾಶ್ಮೀರ್ಗೆ ಹೋಗ್ತೀನಿ ಅಂದರೆ ಆಗೋದಿಲ್ಲ, ಬಟ್ ಐ ವಿಲ್ ಗೆಟ್ ಕಿಲ್ಡ್. ಅದೇ ಥರನೇ ಇದೂ ಅಷ್ಟೇ. ಸೊ ಇಫ್ ಯು ಆರ್ ನಾಟ್ ಟ್ರೈನ್ಡ್ ಯು ವಿಲ್ ಗೆಟ್ ಕಿಲ್ಡ್. ದೇರ್ ಇಸ್ ನೋ ವೇ, ಇಟ್ಸ್ ಸ್ನೇಕ್ ಮಿಸ್ಟೇಕ್, ಇಟ್ಸ್ ಯುವರ್ ಮಿಸ್ಟೇಕ್, ಬಿಕಾಸ್ ನೀವು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಾವು ಸ್ಟಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈಗ, ಸೈಂಟಿಫಿಕ್ ಟ್ರೈನಿಂಗ್ ಆನ್ ರೆಪ್ಟೈಲ್ ಮ್ಯಾನೇಜ್ಮೆಂಟ್. ವರ್ಷಕ್ಕೆ ಒಂದು 3 ಪ್ರೋಗ್ರಾಮ್ ಮಾಡ್ತೇನೆ, ಅದಕ್ಕೆ ಅವರು ರಿಜಿಸ್ಟರ್ ಮಾಡ್ಬೋದು. ಅವರ ಒಂದು ಉದ್ದೇಶ ಏನು? ಸರ್, ನಮ್ಮ ಮನೆಯಲ್ಲಿ ಸುತ್ತಮುತ್ತಲಲ್ಲಿ ತುಂಬ ಎಂಟಿ ಸೈಟ್ಗಳಿದ್ದಾವೆ, ಹಾವುಗಳು ಬರ್ತಾ ಇದ್ದಾವೆ, ಅದನ್ನು ಕೊಂದಾಕ್ತಾರೆ, ನಮಗೂ ಡೇಂಜರಸ್ ಇದೆ, ನಾನು ಅದ್ರ ಬಗ್ಗೆ ಕಲಿಬೇಕು, ಕಲಿತು ಅದನ್ನು ಬಿಡೋದು ಇಲ್ಲ ಪ್ರೊಫೆಷ್ನಲ್ ಹೆಲ್ಪ್ ತೊಗೋಬೇಕು ಅಂದವ್ರನ್ನ ನಾವು ಸೇರಿಸ್ಕೊಳ್ತೀವಿ. ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. 2 ದಿನ ಕಂಪ್ಲೀಟ್ ವರ್ಕ್ಶಾಪ್ ಇರುತ್ತೆ, ಹಾವುಗಳ ಬಗ್ಗೆ ತುಂಬ ಡೀಟೇಲ್ಸ್ ಕೊಡ್ತೀವಿ, ಅದರ ಬಿಹೇವಿಯರ್ ಬಗ್ಗೆ ನೀವು ಕೇಳಿದ ವಿಷಯಗಳು ಅದನ್ನು ತಿಳ್ಕೊಂಡ್ರೆ ಇಟ್ಸ್ ಈಸಿ ಟು ಲಿವ್ ವಿತ್ ದೆಮ್. ಅವು ಯಾವಾಗಲೂ ನಮಗೆ ತೊಂದರೆ ಮಾಡೋದಿಲ್ಲ, ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ವಿ ಕ್ಯಾನ್ ಕೋ ಎಕ್ಸಿಸ್ಟ್. ಅಂದರೆ ಆಕ್ಸಿಡೆಂಟ್ ಆಗದಿರಂಗೆ ನೋಡ್ಕೋಬೇಕು. ಸೊ ದೇ ಕ್ಯಾನ್ ಎನ್ರೋಲ್ ವಿತ್ ಅಸ್, ಅವ್ರು ದೇ ಕ್ಯಾನ್ ನನಗೆ ಬರೀಬೋದು, ಇಲ್ಲ ನನಗೆ ಬರೆದಾಗ ಅವರು ವರ್ಕ್ಶಾಪ್ ಬರ್ಬೋದು, ನಮ್ಮ ಹತ್ರ ಟ್ರೈನಿಂಗ್ ತೊಗೋಬೋದು, ಇಲ್ಲ ಬೇರೆ ಸ್ನೇಕ್ ಪಾರ್ಕ್ ಹೋಗ್ಬೋದು, ಇಲ್ಲ ಬನ್ನಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ಬೋದು, ಎಲ್ಲ ಒಂದು ಕಡೆ ಹೋಗಿ ನಾವು ಕಲಿಬೇಕು. ನೋಡಿ, ನಮ್ಮ ದೇಶದಲ್ಲಿ 55,000 ಜನ ಬಲಿ ಆಗ್ತಾರೆ ಹಾವುಗಳು ಕಚ್ಚಿ. ಎಷ್ಟು ಹಾವುಗಳು ಸತ್ತೋಗ್ತಾ ಇದ್ದಾವೆ ಮನುಷ್ಯರ ಕೈಯಲ್ಲಿ ನಮ್ಗೆ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ವಿ ಹ್ಯಾವ್ ಡೇಟಾ ಬಿಟ್ವೀನ್ 45,000 to 55,000 ಪೀಪಲ್ ಡೈ ಬಿಕಾಸ್ ಆಫ್ ಸಿಂಪಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾವು ತಿಳ್ಕೊಳ್ತಿರೋದ್ರೆ ವಿ ಆರ್ ಲೂಸಿಂಗ್ ಸೋ ಮೆನಿ ಪೀಪಲ್ಗೆ. ಹಾವುಗಳ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಹಾವುಗಳ ವಿಶೇಷತೆಗಳು ಏನು, ಯಾವ್ಯಾವ್ದು ಸ್ಪೆಷಾಲಿಟೀಸ್ ಇದೆ ಅದರಲ್ಲಿ, ಅದರಲ್ಲ ಜೊತೆಗೆ ಬೇರೆ ಬೇರೆ ಹಾವುಗಳ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜನರಿಗೂ ಕೂಡ ಈ ಹಾವುಗಳ ವಿಶೇಷತೆ ತಿಳಿದಿರುತ್ತೆ ಅಂತ ಅನ್ಕೊಳ್ತಾ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇಟ್ಸ್ ಪ್ಲೆಷರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಇದು ಇವತ್ತಿನ ಅತಿಥಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.